नमस्कार मत राज्य मुख्यवाद महिति नोड़ो राज्य सरकार विरुद्ध सिडिदेद्द आटो चालकरु राज्यद्यंत मुष्कर के करे खासगी पोस्टिंग ग्यारंटी राज्य सरकार विरुद्ध माजी सीएम एच डी कुमारस्वामी गंभीर आरोप विपक्ष नायक नड़यती अधिवेशन बजेट कूड़ा मुगितु मुख्यवाद महिति नोड़ो स्नेहितरे सरकार फ्री स्कीम ग्यारंटी स्कीम अप्लिकेशन हाकुवागा एच्चर स्वल्प यामारिद्रु निम्म खातेयल्लिरुव हण गुळुमागुत्ते अन्न भाग्य योजने कुरितंते मुख्यवाद ಹಲವರಿಗೆ ಹಣ ಜಮಾವು ಕೂಡ ಶುರುವಾಗಿದೆ ಸ್ನೇಹಿತರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ರೈತರಿಗೆ ಒಂದು ಶಾಕಿಂಗ್ ನ್ಯೂಸ್ ಕಿಸಾನ್ ಸಮ್ಮಾನ್ ಯೋಜನೆ ಕುರಿತಂತೆ ಮುಖ್ಯವಾದ ಮಾಹಿತಿಗಳು ಬಂದಿವೆ ವಿಡಿಯೋ ಬಹಳ ಮುಖ್ಯವಾಗಲಿದೆ ಪೂರ್ತಿಯಾಗಿ ನೋಡಿ ಇಂದಿರಾ ಕ್ಯಾಂಟೀನ್ ಕುರಿತಂತೆ ಮತ್ತೊಂದು ಮಹತ್ವದ ನಿರ್ಧಾರ ತೆಗೆದುಕೊಂಡ ಸರ್ಕಾರ ಅದು ಕೂಡ ನೋಡೋಣ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ದಯವಿಟ್ಟು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ಕೆಳಗೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ದಯವಿಟ್ಟು ಕ್ಲಿಕ್ ಮಾಡಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದನ್ನು ಕೂಡ ಒತ್ತಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಮೊದಲನೇ ಮುಖ್ಯವಾದ ಮಾಹಿತಿ ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದ ಆಟೋ ಚಾಲಕರು ಮತ್ತೆ ರಾಜ್ಯದ್ಯಂತ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಹೌದು ಉಚಿತ ಬಸ್ ಯೋಜನೆ ಆದಂತ ಶಕ್ತಿ ಯೋಜನೆ ಜಾರಿಗೆ ಆದ ನಂತರ ಆಟೋ ಟ್ಯಾಕ್ಸಿಗಳಿಗೆ ಬಹು ದೊಡ್ಡ ಹೊಡೆತವೇ ಬಿದ್ದಿದೆ ಆಟೋ ಮತ್ತು ಟ್ಯಾಕ್ಸಿಗಳಿಗೆ ಜನರು ಇಲ್ಲದೆ ಚಾಲಕರು ಮಾಲೀಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಹೀಗಾಗಿ ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದಿರುವಂತ ಆಟೋ ಚಾಲಕರು ಜುಲೈ 28ಕ್ಕೆ ಮತ್ತೆ ರಾಜ್ಯದ್ಯಂತ ಆಟೋ ಚಾಲಕರ ಮುಷ್ಕರಕ್ಕೆ ಕರೆ ನೀಡಲಾಗಿದೆ ಈ ಕುರಿತಂತೆ ಪತ್ರಿಕಾಗೋಷ್ಠಿ ಮಾಹಿತಿ ಕೂಡ ಹಂಚಿಕೊಂಡಿರುವಂತ ಆದರ್ಶ ಆಟೋ ಯೂನಿಯನ್ ಅಧ್ಯಕ್ಷರಾದಂತ ಮಂಜುನಾಥ್ ಅವರು ಶಕ್ತಿ ಯೋಜನೆ ಜಾರಿಗೆ ಆದ ನಂತರ ಆಟೋ ಮತ್ತು ಟ್ಯಾಕ್ಸಿ ಚಾಲಕರು ನಷ್ಟ ಅನುಭವಿಸುವಂತೆ ಆಗಿದೆ ಹಾಗಾಗಿ ರಾಜ್ಯ ಸರ್ಕಾರ ಆಟೋ ಚಾಲಕನಿಗೆ ಪ್ರತಿ ತಿಂಗಳು 10,000 ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ರಾಜ್ಯ ಸರ್ಕಾರದಿಂದ ಅಸಂಘಟಿತ ವಾಣಿಜ್ಯ ಚಾಲಕರ ಅಭಿವೃದ್ಧಿ ನಿಗಮವು ಕೂಡ ಸ್ಥಾಪನೆ ಮಾಡಬೇಕು ಆಟೋ ಟ್ಯಾಕ್ಸಿ ಚಾಲಕರಿಗೆ 2,00,000 ಸಾಲ ಸೌಲಭ್ಯ ಕೂಡ ನೀಡಬೇಕು ಮತ್ತು ಮುಖ್ಯವಾಗಿ ಎಲೆಕ್ಟ್ರಾನಿಕ್ ಆಟೋಗಳನ್ನು ರ್ಯಾಪಿಡೋ ಓಲಾ ಉಬರ್ ಇಂತಹ ಕಂಪನಿ ನೋಂದಣಿ ಮಾಡುವುದನ್ನ ನಿಲ್ಲಿಸಬೇಕು ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಇದೇ ಜುಲೈ 28ರಂದು 21 ಆಟೋ ಸಂಘಟನೆಗಳು ಹಾಗೂ ಖಾಸಗಿ ಬಸ್ ಒಕ್ಕೂಟ ಶಾಲಾ ವಾಹನಗಳನ್ನು ಕೂಡ ಬಂದ್ ಮಾಡಿ ಇಡೀ ಕರ್ನಾಟಕದಂತ ಅನಿರ್ದಿಷ್ಟಾವಧಿ ಮುಷ್ಕರ ಉಪವಾಸ ಸತ್ಯಾಗ್ರಹ ನಡೆಸಲಾಗುತ್ತೆ ಎಂದು ಪತ್ರಿಕಾಗೋಷ್ಠಿ ಮೂಲಕ ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ಜುಲೈ 28ರಂದು ರಾಜ್ಯದ್ಯಂತ ಆಟೋ ಚಾಲಕರು ಮತ್ತು ಖಾಸಗಿ ಬಸ್ಗಳ ಮುಷ್ಕರನೇ ಅಂತಲೇ ಹೇಳಬಹುದು ಇನ್ನು ಎರಡನೇ ಮುಖ್ಯವಾದ ಮಾಹಿತಿ ಖಾಸಗಿಗಾಗಿ ಪೋಸ್ಟಿಂಗ್ ಗ್ಯಾರಂಟಿ ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ ರಾಜ್ಯದ ಜನತೆಗೆ 5 ಗ್ಯಾರಂಟಿ ನೀಡಿದ್ದ ಕಾಂಗ್ರೆಸ್ ಪಕ್ಷವು ಅಧಿಕಾರಕ್ಕೆ ಬಂದ ಮೇಲೆ ಖಾಸಗಿಗಾಗಿ ಪೋಸ್ಟಿಂಗ್ ಗ್ಯಾರಂಟಿ ನೀಡಲು ಹೊರಟಿದೆ ಎಂದು ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರಾದಂತ ಎಚ್ ಡಿ ಕುಮಾರಸ್ವಾಮಿ ಅವರು ಈಗ ವಿಧಾನಸಭೆಯಲ್ಲಿ ಗಂಭೀರ ಆರೋಪ ಮಾಡಿದ್ದಾರೆ ವಿಧಾನಸಭೆಯಲ್ಲಿ ರಾಜ್ಯಪಾಲರ ಭಾಷಣದ ನಂತರ ಮಾತನಾಡಿದಂತ ಕುಮಾರಸ್ವಾಮಿ ಅವರು ಎಲ್ಲ ಇಲಾಖೆಗಳಲ್ಲಿ ಈಗಾಗಲೇ ವರ್ಗಾವಣೆ ದರ ನಿಗದಿಯಾಗಿದೆ ಹಾದಿ ಬೀದಿಯಲ್ಲಿ ಜನರು ಕೂಡ ಮಾತನಾಡಿಕೊಳ್ಳುತ್ತಿದ್ದಾರೆ ಅದಕ್ಕೆ ಪೂರಕವಾಗಿ ಯಾವುದೋ ಒಂದು ಇಲಾಖೆಯಲ್ಲಿ ನಿಗದಿ ಮಾಡಿರುವ ವರ್ಗಾವಣೆ ದರ ಪಟ್ಟಿ ನನ್ನ ಕೈಯಲ್ಲಿ ಇದೆ ಅದನ್ನು ಯಾರೋ ನನಗೆ ತಂದು ಈ ವಿವರವನ್ನು ನೀಡಿದ್ದಾರೆ ಎಂದಿದ್ದಾರೆ ಹೌದು ವಿಧಾನಸಭೆಯಲ್ಲಿ ಇಂದು ದಾಖಲೆಗಳ ಪಟ್ಟಿ ಹಿಡಿದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಕಾಲಿಟ್ಟಿದ್ದಾರೆ ಇತ್ತೀಚೆಗೆ ಪೆನ್ಡ್ರೋ ಹಿಡಿದುಕೊಂಡು ಬಂದಿದ್ರು ಈಗ ಮತ್ತೊಂದು ವರ್ಗಾವಣೆ ಕುರಿತಂತೆ ದಾಖಲೆಗಳನ್ನು ಹಿಡಿದುಕೊಂಡು ಬಂದಿದ್ದಾರೆ ನಾನು ಯಾವುದೇ ಸಹನೆಯನ್ನು ಕಳೆದುಕೊಂಡಿಲ್ಲ ನಾನು ಯಾವುದೇ ದ್ವೇಷವನ್ನು ಕೂಡ ಮಾಡುತ್ತಿಲ್ಲ ಮತ್ತೆ ಹೆಡೆ ಎತ್ತಿದೆ ವರ್ಗಾವಣೆ ಮಾಫಿಯಾ ಎಂದು ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ನಾನು ಒಂದು ಗಿರಾಕಿಯ ಕರ್ಮಕಾಂಡವನ್ನು ಇಲ್ಲಿ ಹೇಳುತ್ತೇನೆ ಅವರ ಹೆಸರನ್ನು ಹೇಳೋಲ್ಲ ಇದನ್ನು ಸ್ಪೀಕರ್ ಮತ್ತು ಸಿಎಂ ಅವರಿಗೂ ಕೂಡ ಕಳಿಸುತ್ತೇನೆ ಎಂದು ಹೊಸ ಬಾಂಬನ್ನು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಹಾಕಿದ್ದಾರೆ ಇದೇ ನಡುವೆ ಮತ್ತೆ ಮುಂದುವರೆದು ಮಾತನಾಡಿದಂಥ ಕುಮಾರಸ್ವಾಮಿ ಅವರು ಈ ಒಂದು ಹಿಂದೆ ಕಾಂಗ್ರೆಸ್ನವರು ಬಿಜೆಪಿ ಸರ್ಕಾರದ ವಿರುದ್ಧ ವರ್ಗಾವಣೆಗೆ ರೇಟ್ ಕಾರ್ಡ್ ಜಾಹೀರಾತನ್ನು ಹಾಕಿದ್ರು ಈಗ ಮುಂದೆ ನಿಮ್ಮ ವಿರುದ್ಧವೂ ಕೂಡ ಇದೇ ರೀತಿ ರೇಟ್ ಕಾರ್ಡ್ ಜಾಹೀರಾತು ಹರಡಿಸಬೇಕಾಗುತ್ತದೆ ಆದ್ದರಿಂದ ಈಗಲೇ ಎಚ್ಚೆತ್ತುಕೊಂಡು ಸರಿ ಮಾಡಿಕೊಳ್ಳಿ ಎನ್ನುವ ಸದುದ್ದೇಶದಿಂದ ಹೇಳುತ್ತಿದ್ದೇನೆ ಎಂದು ಕುಮಾರಸ್ವಾಮಿ ಅವರು ವಿಧಾನಸಭೆಯಲ್ಲಿ ಗುಡುಗಿದ್ದಾರೆ ಇನ್ನು ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ವಿಡಿಯೋ ಇಷ್ಟವಾಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಪಕ್ಷ ನಾಯಕನಿಲ್ಲದೆ 2 ತಿಂಗಳ ಕಳಿತು ಏನಾಗಿದೆ ಬಿಜೆಪಿಗೆ ಎಂದು ಈಗ ಜನರು ಮಾತನಾಡುತ್ತಿದ್ದಾರೆ ಹೌದು ಸ್ನೇಹಿತರೆ ಮೇ 13ರಂದು ರಾಜ್ಯ ವಿಧಾನಸಭಾ ಚುನಾವಣೆ ಫಲಿತಾಂಶ ಹೊರಬಿದ್ದಿತ್ತು ಅಂದು ಅಧಿಕಾರದಲ್ಲಿದ್ದಂಥ ಬಿಜೆಪಿ ಸೋತು ಸುಣ್ಣ ಆಗಿದ್ರೆ ಕಾಂಗ್ರೆಸ್ ಗೆದ್ದು ಬಿಗಿತ್ತು ನಂತರ ಕಾಂಗ್ರೆಸ್ ಅಧಿಕಾರ ಹಂಚಿಕೆ ವಿಚಾರದಲ್ಲಿಯೂ ಕೂಡ 4-5 ದಿನ ತಡವಾಯಿತು ಮೇ 20ರಂದು ಮುಖ್ಯಮಂತ್ರಿ ಯಾರು ಉಪಮುಖ್ಯಮಂತ್ರಿ ಯಾರು ಸಚಿವರ ಪ್ರಮಾಣ ಸ್ವೀಕಾರವೂ ಕೂಡ ಆಯಿತು ಆದರೆ ಇಷ್ಟೆಲ್ಲ ಆದರೂ ಕೂಡ ಇದುವರೆಗೆ ಬಿಜೆಪಿಯಲ್ಲಿ ವಿರೋಧ ಪಕ್ಷದ ನಾಯಕನೇ ಇಲ್ಲ ಹೌದು ರಾಜ್ಯ ಸರ್ಕಾರ ಅಧಿಕೃತ ವಿರೋಧ ಪಕ್ಷದ ನಾಯಕರು ಇಲ್ಲದೆ 60 ದಿನ ಕಳೆದಂತಾಗಿದೆ ರಾಜ್ಯದಲ್ಲಿ ಬಿಜೆಪಿ ನಾಯಕರು ವಿರೋಧ ಪಕ್ಷದ ನಾಯಕನಿಲ್ಲದೆ ಕಾಂಗ್ರೆಸ್ನ ಮಾತಿಗೆ ಬ್ರೇಕ್ ಹಾಕುವುದು ಹೇಗಪ್ಪ ಎಂದು ತಲೆ ತಲೆ ಚಚ್ಚಿಕೊಳ್ಳುವಂತಾಗಿದೆ ಅನಿವಾರ್ಯವಾಗಿ ಕೆಲವು ಬಿಜೆಪಿ ಶಾಸಕರು ಸದನದಲ್ಲಿ ಭಾಗಿಯಾಗುತ್ತಿದ್ದರೆ ಇನ್ನು ಕೆಲವು ಶಾಸಕರು ಸದನದ ಕಡೆಗೆ ತಿರುಗಿಯೂ ಕೂಡ ನೋಡ್ತಿಲ್ಲ ಬಿಜೆಪಿ ಹೈಕಮಾಂಡ್ ಮಾತ್ರ ಏನೂ ಗೊತ್ತೇ ಇಲ್ಲ ಎನ್ನುವಂತೆ ಮೌನಕ್ಕೆ ಶರಣಾಗಿದೆ ಇದರ ಪರಿಣಾಮ ಈಗ ರಾಜ್ಯದ ಮೇಲೂ ಕೂಡ ಆಗಿದೆ ಈಗ ಸದ್ಯ ನೋಡಿದರೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಒಂದು ವಿರೋಧ ಪಕ್ಷದ ನಾಯಕನ ಪಾತ್ರವನ್ನು ಸರಿಯಾಗಿ ಮಾಡುತ್ತಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ
ಏಕಾಂಗಿಯಾಗಿ ಹೋರಾಟ ಮಾಡುತ್ತಿರುವರೆಂದರೆ ಅದು ಕುಮಾರಸ್ವಾಮಿ ಅಂತಲೇ ಹೇಳಬಹುದು. ಆದರೂ ಕೂಡ ಬಿಜೆಪಿಯಲ್ಲಿ ಅಧಿಕೃತವಾಗಿ ವಿರೋಧ ಪಕ್ಷದ ನಾಯಕನ ಅವಶ್ಯಕತೆ ಇದೆ. ಸರ್ಕಾರ ತಪ್ಪು ಮಾಡಿದಾಗ ಸರ್ಕಾರದ ಕಿವಿ ಹಿಂಡುವ ಕೆಲಸವನ್ನ ವಿಪಕ್ಷ ನಾಯಕನೇ ಮಾಡಬೇಕಾಗಿದೆ. ಹೌದು, ಸರ್ಕಾರಕ್ಕೆ ಎದುರಾಳಿಯಾಗಿ ನಿಂತು ಮಾತನಾಡುವ ಅವಕಾಶ ಹೆಚ್ಚಾಗಿದ್ದು ಸಿಎಂ ಸ್ಥಾನಕ್ಕೆ ಸರಿಸಮನಾದ ಪಾತ್ರವಿದ್ದರೆ ಅದು ವಿಪಕ್ಷ ನಾಯಕ ಸ್ಥಾನ ಅಂತಲೇ ಹೇಳಬಹುದು. ಆದ್ದರಿಂದ ವಿಪಕ್ಷ ನಾಯಕನ ಆಯ್ಕೆ ಆಗಬೇಕಾಗಿದೆ. ಇದೀಗ ಬಿಜೆಪಿಯಲ್ಲಿ ಎಲ್ಲರೂ ಕೂಡ ಎದ್ದು ಎದ್ದು ನಿಂತು ಮಾತನಾಡುತ್ತಿದ್ದು ವಿಪಕ್ಷ ನಾಯಕನಾಗಲು ಸದನದೊಳಗೇ ಪೈಪೋಟಿ ನಡೆಯುತ್ತಿದೆ ಅಂತಲೇ ಒಂದು ರೀತಿ ಅನುಮಾನವೂ ಕೂಡ ಆಗಿದೆ. ಇನ್ನು ಇದೇ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಇತ್ತೀಚೆಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಛೇಡಿಸಿದ್ರು. ಹೇ ಯತ್ನಾಳ್, ನೀನು ಎಷ್ಟು ಬಾರಿ ಎದ್ದು ಎದ್ದು ಮಾತನಾಡಲು ಯತ್ನಿಸಿದರೂ ನನಗಿರುವ ಮಾಹಿತಿ ಪ್ರಕಾರ ನೀನು ವಿರೋಧ ಪಕ್ಷದ ನಾಯಕ ಆಗೋದಿಲ್ಲ, ಕುಳಿತುಕೋ ಎಂದಿದ್ದಾರೆ. ಈ ರೀತಿ ಬಿಜೆಪಿ ನಾಯಕರು ಸದನದಲ್ಲಿ ಮುಜುಗರಕ್ಕೆ ಒಳಗಾಗ್ತಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಬಿಜೆಪಿ ಹೈಕಮಾಂಡ್ ಮಾತ್ರ ಏನೂ ಗೊತ್ತೇ ಇಲ್ಲ ಎನ್ನುವಂತೆ ನಟಿಸುತ್ತಿದೆ. ಕಾದು ನೋಡೋಣ ಸ್ನೇಹಿತರೆ, ವಿರೋಧ ಪಕ್ಷದ ನಾಯಕನ ಕುರಿತಂತೆ ನಿಮ್ಮ ಪ್ರಕಾರ ಯಾರಾಗಬೇಕು ಎಂಬುದನ್ನು ನೀವು ಕಮೆಂಟ್ ಮಾಡಿ. ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ. ಸರ್ಕಾರದ ಉಚಿತ ಗ್ಯಾರಂಟಿ ಯೋಜನೆಗಳಿಗೆ ಅಪ್ಲಿಕೇಶನ್ ಹಾಕುವಾಗ ಎಚ್ಚರ. ಹೌದು ಸ್ನೇಹಿತರೆ, ಸರ್ಕಾರ ಈ ಒಂದು ಅಪ್ಲಿಕೇಶನ್ಗಾಗಿನೇ ಸೇವಾ ಸಿಂಧು ಪೋರ್ಟಲ್ ಮೂಲಕ ಜನರಿಗೆ ಅವಕಾಶ ಕಲ್ಪಿಸಿಕೊಟ್ಟಿದೆ. ಆದರೆ ಇದೇ ನಡುವೆ ಮೊಬೈಲ್ನಲ್ಲಿ ಗೂಗಲ್ ಪ್ಲೇಸ್ಟೋರ್ನಲ್ಲಿಯೂ ಕೂಡ ಕೆಲವು ನಕಲಿ ಅಪ್ಲಿಕೇಶನ್ಗಳು ತಲೆ ಎತ್ತಿವೆ. ಹೌದು, ಸರ್ಕಾರದ ಉಚಿತ ಯೋಜನೆಗಳಿಗೆ ಅಪ್ಲಿಕೇಶನ್ ಹಾಕುವಾಗ ನೀವು ಈಗ ಎಚ್ಚರ ವಹಿಸಬೇಕು. ಸರ್ಕಾರದಿಂದ ಹೊಸ ಆ್ಯಪ್ ಬಿಟ್ಟಿದ್ದಾರೆ ಅಂತ ಆ್ಯಪ್ ಮೊರೆ ಹೋದರೆ ಸಂಕಷ್ಟಕ್ಕೆ ಸಿಲುಕೋದು ಮಾತ್ರ ಗ್ಯಾರಂಟಿ. ಹೌದು, ಚುನಾವಣೆ ವೇಳೆ ಕಾಂಗ್ರೆಸ್ ಘೋಷಣೆ ಮಾಡಿದಂಥ ಗ್ಯಾರಂಟಿಗಳನ್ನು ಒಂದೊಂದಾಗಿ ರಾಜ್ಯ ಸರ್ಕಾರ ಜಾರಿಗೆ ಮಾಡುತ್ತಿದ್ದು ಎಲ್ಲ ಯೋಜನೆಗಳನ್ನು ಸೇವಾ ಸಿಂಧು ಪೋರ್ಟಲ್ ಮೂಲಕವೇ ಅರ್ಜಿ ಸಲ್ಲಿಕೆಗೆ ಅವಕಾಶ ಕೊಡಲಾಗಿದೆ. ಆದರೆ ಇದೇ ನಡುವೆ ಗೂಗಲ್ ಪ್ಲೇಸ್ಟೋರ್ನಲ್ಲಿಯೂ ಕೂಡ ಇಂತಹ ಯೋಜನೆಗಳ ನಕಲಿ ಅಪ್ಲಿಕೇಶನ್ಗಳು ಕೂಡ ತಲೆ ಎತ್ತಿವೆ. ನೀವು ಗೂಗಲ್ ಪ್ಲೇಸ್ಟೋರ್ನಲ್ಲಿ ಗೃಹಜ್ಯೋತಿ, ಗೃಹಲಕ್ಷ್ಮಿ ಈ ರೀತಿಯಾದ ಒಂದು ಹೆಸರನ್ನು ಸರ್ಚ್ ಮಾಡಿದರೆ ನಿಮಗೆ ಕೆಲವು ಅಪ್ಲಿಕೇಶನ್ ಕಾಣುತ್ತವೆ ಸ್ನೇಹಿತರೆ. ಆ ಒಂದು ಅಪ್ಲಿಕೇಶನ್ಗಳು ಫೇಕ್ ಆಗಿರುತ್ತವೆ. ಯಾವುದೇ ಕಾರಣಕ್ಕೂ ಗೂಗಲ್ ಪ್ಲೇಸ್ಟೋರ್ ಮೂಲಕ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಅರ್ಜಿ ಸಲ್ಲಿಕೆ ಮಾಡಬೇಡಿ. ಬದಲಾಗಿ ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿ. ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿ, ಅದಕ್ಕಿಂತ ಮೊದಲು ನೀವು ಕೂಡ ಏನಾದರೂ BPL ಪಡಿತರ ಚೀಟಿ ಹೊಂದಿದ್ದರೆ ಕಮೆಂಟ್ನಲ್ಲಿ ಎಸ್ ಅಂತ ಹೇಳಿ. ಹೌದು, ಕಾಂಗ್ರೆಸ್ ಚುನಾವಣೆಗೂ ಮೊದಲು ನೀಡಿದ ಭರವಸೆಗಳನ್ನು ಒಂದೊಂದಾಗಿ ಈಡೇರಿಸುತ್ತಿದ್ದು ಇದೀಗ ಅನ್ನಭಾಗ್ಯ ಯೋಜನೆಯಲ್ಲಿ ಜನರಿಗೆ 5 KG ಅಕ್ಕಿ ನೀಡಿ ಉಳಿದ 5 KG ಬದಲಿಗೆ ಹಣವನ್ನು ನೀಡ್ತಾ ಇದೆ. ಇದೇ ನಡುವೆ ಈಗ ಚಿತ್ರದುರ್ಗ ಜಿಲ್ಲೆಗೇ 4 ಲಕ್ಷ ಪಡಿತರ ಚೀಟಿಗಳಿದ್ದು ಈ ಒಂದು ಪೈಕಿ 2.5 ಲಕ್ಷ ಪಡಿತರ ಚೀಟಿದಾರರಿಗೆ 16.5 ಕೋಟಿ ಹಣವನ್ನು DBT ಮುಖಾಂತರ ಅನ್ನಭಾಗ್ಯ ಯೋಜನೆಯಲ್ಲಿ ಅರ್ಹ ಪಡಿತರ ಕುಟುಂಬಗಳಿಗೆ ನಗದು ವರ್ಗಾವಣೆ ಮಾಡಲಾಗಿದೆ ಎಂದು ಅಲ್ಲಿನ ಜಿಲ್ಲಾಧಿಕಾರಿಯಾದಂಥ ದಿವ್ಯಾಪ್ರಭು GRG ಅವರು ತಿಳಿಸಿದ್ದಾರೆ. ನೀವು ಕೂಡ ಏನಾದರೂ BPL ಪಡಿತರ ಚೀಟಿ ಹೊಂದಿದ್ದರೆ ನಿಮ್ಮ ಖಾತೆಗೆ ಹಣ ಜಮಾ ಆಗಿದ್ದರೆ ಕಮೆಂಟ್ನಲ್ಲಿ ಎಸ್ ಅನ್ನು ಅಂತ ಕಮೆಂಟ್ ಮಾಡಿ. ಅಂದ ಹಾಗೆ ಸ್ನೇಹಿತರೆ, ನೀವು ಕೂಡ ಏನಾದರೂ ಅಂತ್ಯೋದಯ ಪಡಿತರ ಚೀಟಿ ಹೊಂದಿದ್ದು ನಿಮ್ಮ ಕುಟುಂಬದಲ್ಲಿ 3 ಅಥವಾ 3ಕ್ಕಿಂತ ಕಡಿಮೆ ಜನರಿದ್ದರೆ ಅಂತಹ ಸಮಯದಲ್ಲಿ ನಿಮಗೆ ಹಣ ಸೌಲಭ್ಯ ಸಿಗುವುದಿಲ್ಲ. ಯಾಕಂದರೆ ಈಗಾಗಲೇ ಅಂತ್ಯೋದಯ ಅನ್ನ ಯೋಜನೆ ಪಡಿತರ ಚೀಟಿದಾರರಿಗೆ 35 KG ಅಕ್ಕಿ ನೀಡ್ತಾ ಇದ್ದು 35 KG ಅಕ್ಕಿ 3 ಜನರಿಗೆ ಸಾಕಾಗುತ್ತೆ ಎನ್ನುವ ಲೆಕ್ಕಾಚಾರವನ್ನು ಸರ್ಕಾರ ಹಾಕಿಕೊಂಡಿದೆ. ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿ, ಅದಕ್ಕೂ ಮೊದಲು ನೀವು ಕೂಡ ರೈತರಾಗಿದ್ದರೆ ಕಮೆಂಟ್ನಲ್ಲಿ ರೈತ ಅಂತ ಹೇಳಿ. ಈಗ ವಿಧಾನಸಭೆ ಅಧಿವೇಶನದಲ್ಲಿ ಕೃಷಿ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿದ್ದಾರೆ ವಿಜೇಂದ್ರ ಅವರು. ಮಾಜಿ CM BS ಯಡಿಯೂರಪ್ಪ ಅವರ ಪುತ್ರರಾದಂಥ BY ವಿಜೇಂದ್ರ ಅವರು ಬುಧವಾರ ತಮ್ಮ ಮೊದಲ ಭಾಷಣವನ್ನು ಮಾಡಿದ್ದು ಇದೇ ವೇಳೆ ಕೃಷಿ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಹೌದು ಸ್ನೇಹಿತರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಬಜೆಟ್ನಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಗೆ ಈ ಬಾರಿ ಹಣ ಮೀಸಲಿಟ್ಟಿಲ್ಲ ಎಂದು ಟೀಕೆ ಮಾಡಿದ್ದಾರೆ. ಕೇಂದ್ರದ ಮೋದಿ ಸರ್ಕಾರವು ಪ್ರತಿ ರೈತರಿಗೆ 6,000 ರೂಪಾಯಿಯನ್ನು ವರ್ಷಕ್ಕೆ ಬಿಡುಗಡೆ ಮಾಡುತ್ತಿದೆ. ಈ ಒಂದು ಹಿಂದೆ ಯಡಿಯೂರಪ್ಪ ಅವರ ಸರ್ಕಾರವು ಕೂಡ 4,000 ರೂಪಾಯಿಗಳನ್ನು ಬಿಡುಗಡೆ ಮಾಡುವ ನಿರ್ಧಾರ ತೆಗೆದುಕೊಂಡಿತ್ತು. ಆದರೆ ದುರಾದೃಷ್ಟವಶಾತ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ಅದನ್ನು ನಿಲ್ಲಿಸಿದೆ ಎಂದು ಟೀಕೆ ಮಾಡಿದ್ದಾರೆ. ರಸಗೊಬ್ಬರಗಳಿಗೆ ಸಬ್ಸಿಡಿ ನೀಡುವ ಮೂಲಕ ರೈತರ ಪರವಾಗಿ ಮೋದಿ ಸರ್ಕಾರ ಸಾಕಷ್ಟು ಕೆಲಸವನ್ನು ಮಾಡಿದೆ. ಈ ಒಂದು ಹಿಂದೆ ರಾಜ್ಯ ಸರ್ಕಾರವು ಕೂಡ 4,000 ಹಣವನ್ನು ಕಿಸಾನ್ ಸಮ್ಮಾನ್ ಯೋಜನೆಯಡಿಯಲ್ಲಿ ನೀಡ್ತಾ ಇತ್ತು. ಆದರೆ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಆ ಒಂದು ಯೋಜನೆಗೆ ಈಗ ಬ್ರೇಕ್ ಹಾಕಿದೆ ಎಂದು ಕಿಡಿಕಾರಿದ್ದಾರೆ. ಹೌದು ಸ್ನೇಹಿತರೆ, ಈ ಬಾರಿ ಬಜೆಟ್ನಲ್ಲಿ ಕಿಸಾನ್ ಸಮ್ಮಾನ್ ಯೋಜನೆ ಕುರಿತಂತೆ ಯಾವುದೇ ಹಣವನ್ನು ಮೀಸಲಿಟ್ಟಿಲ್ಲ. ಆದ್ದರಿಂದ ರೈತರಿಗೆ ಕೇಂದ್ರ ಸರ್ಕಾರದ ಕಿಸಾನ್ ಸಮ್ಮಾನ್ ಮಾತ್ರ ಈ ಬಾರಿ ಲಭ್ಯವಾಗಲಿದೆ ಅಂತಲೇ ಹೇಳಬಹುದು. ಇನ್ನು ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಕ್ಕಿಂತ ಮೊದಲು ನೀವು ಕೂಡ ಏನಾದರೂ ಕಿಸಾನ್ ಸಮ್ಮಾನ್ ಯೋಜನೆ ಹಣವನ್ನು ಪಡೆದಿದ್ದರೆ ಇಲ್ಲಿಯವರೆಗೆ ಎಷ್ಟು ಕಂತು ಬಂದಿದೆ ಎಂಬುದನ್ನು ಕಮೆಂಟ್ ಮಾಡಿ. ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತದೆ. ಕೊನೆ ಮುಖ್ಯವಾದ ಮಾಹಿತಿ, ಇಂದಿರಾ ಕ್ಯಾಂಟೀನ್ಗೆ ಸಹಾಯವಾಣಿ ಆರಂಭಿಸಲು ನಿರ್ಧಾರ ಮತ್ತು ಪ್ರತಿ ಇಂದಿರಾ ಕ್ಯಾಂಟೀನ್ಗೆ ಒಬ್ಬ ಅಧಿಕಾರಿ ನೇಮಕ ಮಾಡಲು ಚಿಂತನೆ ನಡೆದಿದೆ. ಹೌದು, CM ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆಯಾದಂಥ ಇಂದಿರಾ ಕ್ಯಾಂಟೀನ್ ಅವ್ಯವಸ್ಥೆ ಸರಿಪಡಿಸಲು BBMP ಈಗ ಮುಂದಾಗಿದೆ. ಇಂದಿರಾ ಕ್ಯಾಂಟೀನ್ಗೆ ಇತ್ತೀಚೆಗೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಭೇಟಿ ನೀಡಿದ್ರು. ಇದೇ ವೇಳೆ ಹೆಚ್ಚಿನ ಹಣವನ್ನು ಪಡೆಯುತ್ತಿರುವುದು ಮತ್ತು ಆಹಾರ ಗುಣಮಟ್ಟದ ಬಗ್ಗೆಯೂ ಕೂಡ ದೂರು ಅವರಿಗೆ ಬಂದಿತ್ತು. ಇದೇ ಹಿನ್ನೆಲೆಯಲ್ಲಿ ಈಗ BBMP ಈ ಒಳಗೆ ಕಡಿವಾಣ ಹಾಕಲು ಅಧಿಕಾರಿಯನ್ನು ನೇಮಕ ಮಾಡಲು ಮುಂದಾಗಿದೆ. ಆಹಾರದ ಗುಣಮಟ್ಟ ಪರಿಶೀಲನೆ, ಸ್ವಚ್ಛತಾ ಬಗ್ಗೆ ನಿಗಾ, ಹೆಚ್ಚಿನ ಹಣವನ್ನು ಪಡೆದುಕೊಳ್ಳುವಂತೆ ನೋಡಿಕೊಳ್ಳುವುದು, ಅವ್ಯವಸ್ಥೆ ಸರಿಪಡಿಸುವ ನಿಟ್ಟಿನಲ್ಲಿ ಪ್ರತಿ ಇಂದಿರಾ ಕ್ಯಾಂಟೀನ್ಗೆ ಒಬ್ಬ ಅಧಿಕಾರಿ ನೇಮಕ ಮಾಡಲು ಈಗ BBMP ಚಿಂತನೆ ನಡೆಸಿದೆ. ಕೇವಲ ಅಷ್ಟೇ ಅಲ್ಲದೆ ಇಂದಿರಾ ಕ್ಯಾಂಟೀನ್
ಕ್ಯಾಂಟೀನ್ಗೆ ಹೊಸ ಸಹಾಯವಾಣಿ ಆರಂಭಿಸಲು ಕೂಡ ಬಿಬಿಎಂಪಿ ಚಿಂತನೆ ನಡೆಸಿದೆ. ಈ ಮೂಲಕ ಯಾರಾದರೂ ಇಂದಿರಾ ಕ್ಯಾಂಟೀನ್ನಲ್ಲಿ ಹೆಚ್ಚಿನ ಹಣ ಪಡೆದರೆ ಸಹಾಯವಾಣಿಗೆ ಕರೆ ಮಾಡುವುದರ ಮೂಲಕ ದೂರನ್ನು ಸಲ್ಲಿಸಬಹುದು. ಇವತ್ತಿಗೆ ಇಷ್ಟೇ ಇತ್ತು. ನಿಮ್ಮ ಊರಿನಲ್ಲಿಯೂ ಕೂಡ ಇಂದಿರಾ ಕ್ಯಾಂಟೀನ್ ಇದ್ದರೆ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ.